ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಧಾನಿ ನರೇಂದ್ರ ಮೋದಿಯವರ ಈ ಪರಿಕಲ್ಪನೆ ಭಾರತ ರಾಜಕಾರಣಕ್ಕೆ ಹೊಸದೇನೂ ಅಲ್ಲ. ಸಂವಿಧಾನ ರಚನೆಯ ನಂತರ 1951-52 ನಂತರ ನಡೆದ 4 ಚುನಾವಣೆಗಳು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವ ಪರಿಕಲ್ಪನೆಯಲ್ಲಿಯೇ ನಡೆದಂತಹ ಚುನಾವಣೆಗಳು. ಆದರೆ 1957 ಸಾರ್ವತ್ರಿಕ ಚುನಾವಣೆಗಳು ನಡೆದ ನಂತರ ಪ್ರಥಮ ಬಾರಿಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವ ಪರಿಕಲ್ಪನೆಗೆ ದೊಡ್ಡ ಕೊಡಲಿ ಪೆಟ್ಟು ಬಿಡಿತು. ಆ ಕೊಡಲಿ ಪೆಟ್ಟು ಹಾಕಿದವರು ಯಾರು ಅಂದರೆ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಅವರ ಪುತ್ರಿ ಶ್ರೀಮತಿ ಇಂದಿರಾ ಗಾಂಧಿ. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವ ಪರಿಕಲ್ಪನೆಗೆ ಕೊಡಲಿ ಪೆಟ್ಟು ಹಾಕಿದ ಸಂದರ್ಭದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ನೀವೇ ನೋಡಿ ಯಾವ ರೀತಿ ಒನ್ ನೇಷನ್ ಒನ್ ಎಲೆಕ್ಷನ್ ಪರಿಕಲ್ಪನೆಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಅವರ ಪುತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಕೊಡಲಿ ಪೆಟ್ಟು ಹಾಕಿದರು ಅನ್ನೋದನ್ನು ನೀವೇ ಗಮನಿಸಿ. ಒನ್ ನೇಷನ್ ಒನ್ ಎಲೆಕ್ಷನ್ ಇದು ಡೀಲಿಂಕ್ ಆದದ್ದು ಎಲ್ಲಿಂದ ಅಂದ್ರೆ, ಈಗ ನಾವು ಮತ್ತೆ ಇಲ್ಲಿ ಬಂದ್ವಿ ಸಬ್ಜೆಕ್ಟ್ಗೆ, ಡೀಲಿಂಕ್ ಆದದ್ದು ಎಲ್ಲಿಂದ ಅಂದ್ರೆ 1958 ನಂಬೂದರಿ ಪಾಡವರ ಸರ್ಕಾರವನ್ನ ಸಂವಿಧಾನದ 356 ವಿಧಿಯನ್ನ ದುರುಪಯೋಗಪಡಿಸ್ಕೊಂಡು ವಜಾಗೊಳಿಸಿದಂತಹ ಸಂದರ್ಭದಿಂದ ಇದು ಡೀಲಿಂಕ್ ಆಯ್ತು. ನೋಡಿ 1957 ನಡೆದಂತಹ ಕೇರಳ ವಿಧಾನಸಭಾ ಚುನಾವಣೆ ಕೇವಲ 2 ವರ್ಷದ ಅವಧಿಯೊಳಗೆ 1959 ನಡೀಬೇಕಾಯಿತು. ಅದಾದ ನಂತರ ಹೇಗೆ ಡೀಲಿಂಕ್ ಆಯಿತು ನೋಡಿ, 1957 ಪ್ರಪ್ರಥಮ ಬಾರಿಗೆ ಈ ಕಾಂಗ್ರೆಸ್ನ ಪ್ರಶ್ನಾತೀತ ಪ್ರಭುತ್ವ ಏನಿತ್ತು ಭಾರತ ರಾಜಕಾರಣದಲ್ಲಿ ಅದು ಧೂಳಿಪಟ ಆಯಿತು. ಅದರ ಪರಿಣಾಮವಾಗಿ 1967 ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿಯವರೆಗೆ ನಡೆದ ಚುನಾವಣೆಯಲ್ಲಿ 350 ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸ್ತಾ ಇತ್ತು. ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷ 1967 ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಗಳಿಸಿದ ಸ್ಥಾನ 284 ಲೋಕಸಭಾ ಕ್ಷೇತ್ರಗಳು ಮಾತ್ರ. 564 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದದ್ದು 284 ಮಾತ್ರ. ಇನ್ನು ಉಳಿದಿದೆಯಲ್ಲ ಹೆಚ್ಚು ಕಡಿಮೆ 260 ಲೋಕಸಭಾ ಕ್ಷೇತ್ರಗಳಲ್ಲಿ ವಿರೋಧ ಪಕ್ಷಗಳು ಗೆಲ್ತು. ಅದರ ಜೊತೆಗೆ 9 ರಾಜ್ಯ ವಿಧಾನಸಭೆಗಳಲ್ಲಿ ವಿರೋಧ ಪಕ್ಷಗಳ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅಲ್ಲಿಯ 356 ವಿಧಿಯೇ ರಾಜಕೀಯ ವಿಧಿ ಬರಹವನ್ನ ಬರೆಯೋಕೆ ಶುರು ಮಾಡಿತು. ಆಯ್ತದ್ದು ಹೇಗೆ ಅಂದ್ರೆ, ತಮಿಳುನಾಡಿನಲ್ಲಿ DMK, ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸರ್ಕಾರ, ಪಂಜಾಬ್ನಲ್ಲಿ ಅಕಾಲಿ ದಳ, ಬಿಹಾರ್, ಒರಿಸ್ಸಾ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಈ ರಾಜ್ಯಗಳಲ್ಲಿ ಸಮಾಜವಾದಿ ಪಕ್ಷಗಳು, ಜನಸಂಘ ಈ ತರದ ಪಕ್ಷಗಳು ಅಧಿಕಾರಕ್ಕೆ ಬಂದವು. 9 ರಾಜ್ಯಗಳಲ್ಲಿ ಕಾಂಗ್ರೆಸ್ಯೇತರ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಕೇಂದ್ರ ಸರ್ಕಾರ 9 ರಾಜ್ಯಗಳಲ್ಲಿ ತಮಿಳುನಾಡು ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ, ಕೇರಳ ಮತ್ತು ಪಶ್ಚಿಮ ಬಂಗಾಳ ಎಡಪಂಥೀಯ ಸಿದ್ಧಾಂತದ ನೆಲೆಯಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರಗಳು, ಪಂಜಾಬ್ನಲ್ಲಿ ಅಕಾಲಿ ದಳ ಒಂದು ಧಾರ್ಮಿಕ ಪಕ್ಷವಾಗಿ ಅಧಿಕಾರಕ್ಕೆ ಬಂತು. ಅದನ್ನ ಹೊರತುಪಡಿಸಿದ್ರೆ ಒರಿಸ್ಸಾ, ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ ಮತ್ತು ಉತ್ತರ ಪ್ರದೇಶ ಈ 5 ರಾಜ್ಯಗಳಲ್ಲಿ ಸಮಾಜವಾದಿ ಪಕ್ಷ, ಜನಸಂಘ, ಚರಣ್ ಸಿಂಗ್ ಅವರ ನೇತೃತ್ವದ ಕ್ರಾಂತಿ ದಳ ಈ ತರದ ಪಕ್ಷಗಳು ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡವು. ಸಂಯುಕ್ತ ವಿಧಾಯಕ ದಳ ಅನ್ನುವ ಹೆಸರಿನಲ್ಲಿ ಅಲ್ಲಿ ಸರ್ಕಾರಗಳು ರಚನೆ ಆಯಿತು. ಹರಿಯಾಣದಲ್ಲೂ ಸಂಯುಕ್ತ ವಿಧಾಯಕ ದಳ ಸರ್ಕಾರ ರಚನೆ ಆಯಿತು. ಆವಾಗ ಕೇಂದ್ರ ಸರ್ಕಾರ ಪಕ್ಷಾಂತರವನ್ನು ಪ್ರಚೋದಿಸೋದಕ್ಕೆ ಪ್ರಾರಂಭ ಮಾಡಿತು.
ನೋಡಿ ಅಲ್ಲಿಂದ ಮತ್ತೆ ಡೀಲಿಂಕಿಂಗ್ ಆಫ್ ಎಲೆಕ್ಷನ್ಸ್ ಪ್ರಕ್ರಿಯೆ ಪ್ರಾರಂಭ ಆಯಿತು. 1967 ನಂತರದಲ್ಲಿ ಅನೇಕ ರಾಜ್ಯಗಳ ವಿಧಾನಸಭೆಗಳನ್ನ ದುರ್ಬಲಗೊಳಿಸುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಿತು. ಕೇಂದ್ರದಲ್ಲಿ ಅವಾಗ ಇಂದಿರಾ ಗಾಂಧಿ ಕಾಂಗ್ರೆಸ್ ಹೌದು 1957 ನಂಬೂದ್ರಿಪಾಡ್ ಅವರ ಸರ್ಕಾರವನ್ನ ವಜಾಗೊಳಿಸಿದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. 1967 ಅವರು ಭಾರತದ ಪ್ರಧಾನಿಯಾಗಿದ್ದರು. ಹಾಗಾಗಿ ಏನಾಯ್ತು ಅಂತ ಅಂದ್ರೆ ಸಿದ್ಧಾಂತದ ನೆಲೆಯಲ್ಲಿ ಧರ್ಮದ ನೆಲೆಯಲ್ಲಿ ಆಯ್ಕೆಯಾದಂತಹ ರಾಜ್ಯಗಳನ್ನು ಹೊರತುಪಡಿಸಿದ್ರೆ ಬೇರೆ ರಾಜ್ಯಗಳಲ್ಲಿ ಪಕ್ಷಾಂತರಕ್ಕೆ ಪ್ರಚೋದನೆಯನ್ನು ನೀಡಿತು. ಪಕ್ಷಾಂತರ ಜಾಸ್ತಿ ಆದಾಗ ಸಂವಿಧಾನದ 356ನೇ ವಿಧಿಯನ್ನು ದುರುಪಯೋಗ ಪಡಿಸಿಕೊಂಡು ಅನೇಕ ರಾಜ್ಯಗಳನ್ನು ಡಿಸ್ಮಿಸ್ ಮಾಡಿ ವಜಾಗೊಳಿಸಿತು. ಕಾಂಗ್ರೆಸ್ ಸರ್ಕಾರವೇ ಇದನ್ನು ಆರಂಭಿಸಿತು ಪಕ್ಷಾಂತರನ. ಆಂಟಿ ಡಿಫೆಕ್ಷನ್ ಬಿಲ್ ಪಕ್ಷಾಂತರ ವಿರೋಧಿನ ರಾಜೀವ್ ಗಾಂಧಿ ಸರ್ಕಾರ ತರಬೇಕಾಯಿತು ಅಲ್ಲ. ಅದು ರಾಜೀವ್ ಗಾಂಧಿ ಸರ್ಕಾರ ಅಷ್ಟೇ ಅಲ್ಲ, 1967 ಇಂದಿರಾ ಗಾಂಧಿ ಅವರು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದಿದ್ರು. ಹೆಸರಾಂತ ವಕೀಲ ಶಾಂತಿ ಭೂಷಣ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿದ್ರು 1967-68 ಸಂದರ್ಭದಲ್ಲಿ. ಆದರೆ ಅದು ಇಂಪ್ಲಿಮೆಂಟ್ ಅಂತಂದ್ರೆ ವರದಿ ಬರುವ ಹೊತ್ತಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ರಾಜಕೀಯ ಸ್ಥಿತ್ಯಂತರಗಳು ಘಟಿಸ್ತು. ಇದರ ಪರಿಣಾಮವಾಗಿ ಅವರದನ್ನ ಜಾರಿಗೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಉದಯಾದ್ರಿ 1967 ಈ ರೀತಿ ಸಂವಿಧಾನದ 356ನೇ ವಿಧಿಯನ್ನು ಬಳಸಿಕೊಂಡು ಅನೇಕ ರಾಜ್ಯ ಸರ್ಕಾರಗಳನ್ನು ವಜಾಗೊಳಿಸ್ತು ಇಂದಿರಾ ಗಾಂಧಿಯವರ ನೇತೃತ್ವದ ಕೇಂದ್ರ ಸರ್ಕಾರ. ಬರೀ ನಾವು ಇಂದಿರಾ ಗಾಂಧಿಯವರ ಸರ್ಕಾರವನ್ನು ಬೆರಳು ಮಾಡಿ ತೋರಿಸದಲ್ಲ, ವಿರೋಧ ಪಕ್ಷಗಳ ಸರ್ಕಾರ ಯಾರು ಇಂದಿರಾ ಗಾಂಧಿ ಸಂವಿಧಾನದ 356ನೇ ವಿಧಿಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಶೀ ಇಸ್ ಎ ಡಿಕ್ಟೇಟರ್, ಆಕೆಯ ಒಬ್ಬ ಸರ್ವಾಧಿಕಾರಿ, ಸಂವಿಧಾನ ವಿರೋಧಿ ಅಂತ ಹೇಳಿದ್ರಲ್ಲ, ಹೇಳಿ ಅಧಿಕಾರಕ್ಕೆ ಬಂದ ಪಕ್ಷಗಳೇ ಅದನ್ನ ಮತ್ತೆ ದುರುಪಯೋಗ ಪಡಿಸ್ಕೊಂಡು 1977 ಅನೇಕ ಪಕ್ಷಗಳ ಸಮ್ಮಿಲನದಿಂದ ರಚನೆಗೊಂಡಂತಹ ಜನತಾ ಪಕ್ಷದ ಸರ್ಕಾರ, ಮೊರಾರ್ಜಿ ದೇಸಾಯಿಯವರ ನೇತೃತ್ವದ ಜನತಾ ಪಕ್ಷದ ಸರ್ಕಾರ, ಆಗ ಭಾರತದ ಗೃಹ ಸಚಿವರಾಗಿದ್ದವರು ಚರಣ್ ಸಿಂಗ್, ಅವರು 1977 ಕೇಂದ್ರದಲ್ಲಿ ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕೇವಲ 5-6 ಅವಧಿ ಒಳಗೆ ಕಾಂಗ್ರೆಸ್ ಆಡಳಿತದಲ್ಲಿದ್ದಂತಹ 9 ರಾಜ್ಯ ಸರ್ಕಾರಗಳನ್ನ ಸಂವಿಧಾನದ 356ನೇ ವಿಧಿಯನ್ನ ಬಳಸ್ಕೊಂಡು ವಜಾಗೊಳಿಸ್ತಾರೆ. ಅದಕ್ಕೆ ಅವ್ರು ರೀಸನ್ ಏನ್ ಹೇಳ್ತಾರೆ, ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಜನಾಭಿಮತವನ್ನ ಕಳ್ಕೊಂಡಿದೆ. ಜನಾಭಿಮತ ಅಂದ್ರೆ ಏನು, ಮ್ಯಾಂಡೇಟ್, ಜನರ ಬೆಂಬಲವನ್ನ ಕಳ್ಕೊಂಡಿದೆ, ಆದ್ರಿಂದ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ರಾಜ್ಯ ಸರ್ಕಾರಗಳು ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ 9 ರಾಜ್ಯ ಸರ್ಕಾರಗಳು, ವೇರ್ ಕಾಂಗ್ರೆಸ್ ವಾಸ್ ಇನ್ ಪವರ್, ಅಷ್ಟೂ ರಾಜ್ಯ ಸರ್ಕಾರಗಳನ್ನ ಸಂವಿಧಾನದ 356ನೇ ವಿಧಿಯನ್ನ ಬಳಸ್ಕೊಂಡು ಡಿಸ್ಮಿಸ್ ಮಾಡ್ತಾರೆ. ಈ ಒಂದು ಅಲ್ಲಿ ಮತ್ತೆ ಡೀಲಿಂಕಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆಯಲ್ಲಿ ಇಂತಹ ಸಮಸ್ಯೆಗಳು, 356ನೇ ವಿಧಿ ಇದು, ಇವೆಲ್ಲ ಪರಿಹಾರ ಆಗತ್ತೆ ಅನ್ನೋದಕ್ಕೆ ಏನ್ ಚಿಂತನೆ ನಡೆದಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ.